ಸೂರ್ಯ ನೆತ್ತಿ ಸುಡ್ತಾ ಇದ್ದಾನೆ ಪರಿಣಾಮ ಹಲವಾರು ಸಾಂಕ್ರಾಮಿಕ ರೋಗಗಳು ಬರ್ತಾ ಇದೆ ಅದರ ನಡುವೆ ನೀರಿನ ಅಭಾವ ಬಾಡಿಯಲ್ಲಿ ಔಟ್ ಆಗ್ತದೆ ನೀರಿನ ಅಂಶ ಅನ್ನುವಂಥದ್ದು ಡಿಹೈಡ್ರೇಟ್ ಹೈಡ್ರೇಟ್ ಆಗ್ತಾ ಇರುವ ಸಂದರ್ಭದಲ್ಲಿ ಹಲವಾರು ಕಾಯಿಲೆಗಳು ಮಕ್ಕಳನ್ನ ಮತ್ತು ದೊಡ್ಡವರನ್ನ ಎಡಬಿಡದೆ ಕಾಡ್ತಾ ಇದೆ ಅದರ ನಡುವೆ ಹೈಜೀನ್ ಮೇಂಟೈನ್ ಮಾಡಿದಂತಹ ಊಟ ಆಹಾರವನ್ನ ಸೇವಿಸುವುದರ ಮುಖಾಂತರ ಕಾಲರ ಹೆಚ್ಚಾಗ್ತಾ ಇದೆ ಎನ್ನುವ ಸಂಶಯವನ್ನ ಇದೀಗ ಬಿಬಿಎಂಪಿ ಆರೋಗ್ಯ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಹೇಗಿರುವಾಗ ಕಾಲರ ಬರದಂತೆ ನಮ್ಮನ್ನ ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಗೈಡ್ ಹೆಡ್ಲೈನ್ಸ್ ಕೊಟ್ಟಿದ್ದಾರೆ ವೆರಿ ಕ್ವಿಕ್ ಆಗಿ ನೋಡ್ಕೊಂಡು ಹೋಗೋಣ ಬಿಸಿಲ ಬೇಗೆ ಮಧ್ಯೆ ಬೆಂಗಳೂರಿನಲ್ಲಿ ಕಾಲರ ಆತಂಕ ಬೆಂಗಳೂರಿನಲ್ಲಿ ಐದು ಕಾಲರ ಪ್ರಕರಣಗಳು ಪತ್ತೆ ಕಟ್ಟೆಚ್ಚರ ವಹಿಸಿದ ಆರೋಗ್ಯ ಇಲಾಖೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲು ಹೆಚ್ಚಾಗ್ತಾ ಇದೆ ಜನ ಬಿಸಿಲಿನ ತಾಪ ತಡೆಯೋಕಾಗದೆ ನಾನಾ ಆರೋಗ್ಯ ಸಮಸ್ಯೆಯಿಂದ ನರಳಾಡ್ತಾ ಇದ್ದಾರೆ ಇದರ ನಡುವೆ ರಾಜಧಾನಿಗೆ ಕಾಲಾರ ಕಾಲಿಟ್ಟಿದ್ದು ಬೆಂಗಳೂರಿನಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಬೆಂಗಳೂರಿನಲ್ಲಿ ಐದು ಕಾಲಾರ ಕೇಸ್ಗಳು ಪತ್ತೆಯಾಗಿವೆ ಈ ಬಗ್ಗೆ ಆರೋಗ್ಯ ಸೌಧದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯುಕ್ತರಾಗಿರುವಂತಹ ಡಿ ರಂದೀಪ್ ಸುದ್ದಿಗೋಷ್ಠಿ ಮಾಡಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಬೆಂಗಳೂರು ನಗರದಲ್ಲಿ ಎರಡು ಕಾಲಾರ ಕೇಸ್ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಮೂರು ಕಾಲಾರ ಕೇಸ್ಗಳು ಪತ್ತೆಯಾಗಿದ್ದು ಒಟ್ಟು ಬೆಂಗಳೂರಿನಲ್ಲಿ ಮೂರು ತಿಂಗಳಲ್ಲಿ ಐದು ಕಾಲಾರ ಕೇಸ್ಗಳು ಪತ್ತೆಯಾಗಿವೆ ರಾಮನಗರದಲ್ಲಿ ಒಂದು ಕೇಸ್ ಪತ್ತೆಯಾಗಿದ್ದು ರಾಜ್ಯದಲ್ಲಿ ನಿನ್ನೆ ತನಕ ಒಟ್ಟು ಆರು ಕಾಲಾರ ಕೇಸ್ಗಳು ಪತ್ತೆಯಾಗಿವೆ ಕಾಲರ ಬಗ್ಗೆ ನಾನು ತಮಗೆ ಮೊದಲನೇ ಸ್ಪಷ್ಟೀಕರಣ ಅಕ್ಯೂಟ್ ಡೈರಿಯಲ್ ಡಿಸಾರ್ಡರ್ಸ್ ಅಂತ ಏನಿದೆ ಇದು ಈ ವಾಟರ್ ಕಂಟಾಮಿನೇಷನಿಂದ ಅಥವಾ ಸರಿಯಾದ ರೀತಿಯಲ್ಲಿ ನಾವು ಬಾಯ್ಲ್ ಮಾಡದೆ ನೀರು ಕುಡಿಯುವಂಥದ್ದು ಅಥವಾ ಔಟ್ಸೈಡ್ ಫುಡ್ ತಿಂದರೆ ಡೈರಿಯಲ್ ಕಂಡೀಷನ್ಸ್ ಡೆವಲಪ್ ಆಗುತ್ತೆ ಹಾಗಾದರೆ ಹೊಟ್ಟೆ ಸೇರಿಯಾ ಇಲ್ಲದೆ ಇರೋದು ವಾಟ್ರಿ ಸ್ಟೂಲ್ಸ್ ಹೋಗುವಂಥದ್ದು ಎಲ್ಲ ಕೂಡ ಕಾಲರ ಅಂತ ತಾವು ಭಾವಿಸ್ಬಾರ್ದು ಸಾಮಾನ್ಯವಾಗಿ ಇದು ಓವರ್ ಕ್ಲೌಡಿಂಗ್ ಮತ್ತು ಎಲ್ಲೆಲ್ಲಿ ಜಾಗದ ಕೊರತೆ ಇದೆ ಮತ್ತು ನೀರು ಸರಿಯಾದ ರೀತಿಯಲ್ಲಿ ಪ್ಯೂರಾಗಿಲ್ಲ ಅಂದರೆ ಅಂಥ ಕಡೆ ಹೆಚ್ಚಾಗುವಂಥದ್ದು ಸಾಧ್ಯತೆ ಇದೆ ಇನ್ನು ಕಾಲಾರ ವಿಚಾರವಾಗಿ ಮಾತನಾಡಿದಂತಹ ಆರೋಗ್ಯ ಇಲಾಖೆ ಆಯುಕ್ತ ರಂದೀಪ್ ವಾಂತಿ ಬೇದಿಯನ್ನ ಕಾಲಾರ ಅಂತ ತಿಳ್ಕೋಬಾರದು ಶುದ್ಧ ನೀರಿನ ಕೊರತೆಯಿಂದಾಗಿ ಕಾಲಾರ ಬರುತ್ತೆ ಕಳಪೆ ಗುಣಮಟ್ಟದ ಆಹಾರ ಮತ್ತು ನೀರು ಕುಡಿಯೋದ್ರಿಂದ ಕಾಲಾರ ಬರೋ ಸಾಧ್ಯತೆ ಇದೆ ಆದರೆ ಫಿಫ್ಟಿ ಪರ್ಸೆಂಟ್ ಕಾಲಾರ ಏರಿಕೆಯಾಗಿಲ್ಲ ಕಾಲಾರ ಔಟ್ ಬ್ರೇಕ್ ಆಗಿಲ್ಲ ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸಿಗೆ ಕಾಲಾರ ಪತ್ತೆಯಾಗಿಲ್ಲ ಆಸ್ಪತ್ರೆಗೆ ಸ್ಪಂದಿಸಿ ಗುಣಮುಖರಾಗಿ ತಮ್ಮ ಊರು ಸಿರಾಗೆ ತೆರಳಿದ್ದಾರೆ ಹೀಗಾಗಿ ಯಾವುದೇ ಪ್ರಕರಣಗಳು ಪತ್ತೆಯಾಗಿಲ್ಲ ಅಂತ ಸ್ಪಷ್ಟೀಕರಣ ಾರೆ ಕೆಲವೊಂದು ಸಂದರ್ಭದಲ್ಲಿ ಲೇಟಾಗಿ ವರದಿ ಆಗ್ಬೋದು ನಮ್ಮ ಮಾಹಿತಿ ಸ್ವಲ್ಪ ಲೇಟ್ ಇರ್ಬೋದು ಅವ್ರಿಗೆ ಮೊದಲು ಬಂದಿರುತ್ತೆ ಬಟ್ ಖಂಡಿತವಾಗಿ ಐವತ್ತು ಪರ್ಸೆಂಟ್ ಏರಿಕೆ ಆಗಿರ್ತಕ್ಕಂಥದ್ದು ಕಾಲರ್ ಅದು ಇದು ಸತ್ಯಕ್ಕೆ ದೂರವಾದಂಥ ವಿಷಯ ಯಾವುದೇ ಥರದ ಇದಕ್ಕೆ ಆಧಾರ ಇಲ್ಲ ಈಗ ನಾವು ಪ್ರಕರಣಗಳನ್ನ ನೋಡಿದಾಗ ಕೂಡ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಸೊ ಒಟ್ಟು ಒಂದು ಆರು ಪ್ರಕರಣಗಳು ನಮಗೆ ಕಾಲರ ಅಂತ ಕಂಡು ಬಂದಿದೆ ದಿಸ್ ಇಸ್ ಕನ್ಫರ್ಮ್ಡ್ ಕಾಲರ ಆಫ್ಟರ್ ದಿ ಕಲ್ಚರ್ ಟೆಸ್ಟ್ ಇನ್ನು ರಾಜ್ಯದಲ್ಲಿ ದೃಢವಾದ ಕಾಲಾರ ಪ್ರಕರಣಗಳನ್ನ ನೋಡ್ತಾ ಹೋಗೋಣ ದೃಢವಾದ ಕಾಲಾರ ಕೇಸ್ಗಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಕೇಸ್ ಪತ್ತೆಯಾದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಲವತ್ತು ಕೇಸ್ ಪತ್ತೆಯಾಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತು ಕೇಸ್ ಪತ್ತೆಯಾಗಿದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಲವತ್ತೆರಡು ಕೇಸ್ ಪತ್ತೆಯಾಗಿತ್ತು ಇತ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ನೂರ ಎಂಟು ಕೇಸ್ ಪತ್ತೆಯಾದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರು ಕೇಸ್ ಪತ್ತೆಯಾಗಿತ್ತು ಇನ್ನು ಕಾಲಾರಕ್ಕೆ ಆರೋಗ್ಯ ಇಲಾಖೆ ಕೂಡ ಮುನ್ನೆಚ್ಚರಿಕೆ ಮತ್ತು ಮಾರ್ಗಸೂಚಿಯನ್ನ ಹೊರಡಿಸಿದೆ ಅವುಗಳು ಯಾವುದು ಅಂತ ನೋಡ್ತಾ ಹೋಗೋಣ కాలారా మున్నిచ్చిరికేగళు ಕೈಗಳನ್ನ ಸ್ವಚ್ಛಗೊಳಿಸಿ ಆಹಾರವನ್ನ ನೀರನ್ನ ಸೇವಿಸಬೇಕು ಶುದ್ಧ ಕುಡಿಯುವ ನೀರನ್ನ ಬಳಸೋದು ಇನ್ನು ಚರಂಡಿ ಮತ್ತು ಕುಡಿಯುವ ನೀರಿನ ಪೈಪ್ ಒಟ್ಟಾಗದಂತೆ ನೋಡ್ಕೋಬೇಕು ಇನ್ನು ಕ್ಲೋರಿನೇಟೆಡ್ ಅಥವಾ ಕುದಿಸಿದ ಮತ್ತು ತಣ್ಣಗಾದ ನೀರನ್ನ ಬಳಕೆ ಮಾಡಬೇಕು ಮನೆ ಒಳಗೆ ಮತ್ತು ಹೊರಗೆ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು ಸ್ವಚ್ಛತೆ ಕಾಪಾಡದ ಸ್ಥಳಗಳಲ್ಲಿ ಆಹಾರ ಪದಾರ್ಥವನ್ನ ಸೇವಿಸಬಾರದು ಹೀಗೆ ಮುನ್ನೆಚ್ಚರಿಕೆ ವಹಿಸುವಂತೆ ತಿಳಿಸಲಾಗಿದೆ ಈ ಒಟ್ನಲ್ಲಿ ಜನರು ಸಹ ಸ್ವಚ್ಛತೆಯನ್ನ ಕಾಪಾಡಿಕೊಂಡ್ರೆ ಕಾಲಾರದಿಂದ ದೂರ ಇರಬಹುದು ಅರುಣಾಚಿರಗುಪ್ಪಿ ಪಬ್ಲಿಕ್ ಟಿವಿ